ಮೋದಿಗೆ ಅರವತ್ತಾರು ಅವಮಾನ ಮಾಡಿದ್ದೀರಿ ನಾಚಿಕೆ ಆಗಲ್ವಾ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಜೆ ಪಿ ನಡ್ಡಾ ಫುಲ್ ಗರಾಮ್ ವಿಪಕ್ಷ ನಾಯಕ ಇಲ್ಲದೆ ರಾಜ್ಯದಲ್ಲಿ ನೀವು ಕೂಡ ಅಪಮಾನವನ್ನ ಪಡಿ ತರ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಕರ್ನಾಟಕದ ಫಲಿತಾಂಶ ಇಡೀ ದೇಶ ಕರ್ನಾಟಕದತ್ತ ನೋಡ್ತು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ಗೆ ಇಷ್ಟೊಂದು ದೊಡ್ಡ ಪ್ರಚಂಡ ವಿಜಯ ಸಿಗುತ್ತೆ ಅಂತ ನೂರ ಮೂವತ್ತೈದು ಪ್ಲಸ್ ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾರು ಕೂಡ ಕನಸಲ್ಲೂ ಅನ್ಕೊಂಡಿರಲಿಲ್ಲ ಅಂತ ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಮಾತ್ರ ನಾನು ನೂರ ಮೂವತ್ತೈದು ಗೆದ್ದೇ ಗೆಲ್ದೀವಿ ಅಂತಿದ್ದರು ಅಷ್ಟು ಗೆದ್ದೆ ಅಷ್ಟು ಗೆದ್ದು ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಬಟ್ ಬಿ ಜೆ ಪಿಗೆ ಅರವತ್ತಾರು ಸ್ಥಾನ ಕೇವಲ ಅರವತ್ತಾರು ಸ್ಥಾನಕ್ಕೆ ಬಿ ಜೆ ಪಿ ಕುಸಿಯುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಎಂಬತ್ತು ಎಂಬತ್ತೈದು ಬರ್ಬೋದೇನೋ ಅನ್ನೋ ಥರ ಲೆಕ್ಕಾಚಾರದಲ್ಲಿದ್ದರು ಕಾಂಗ್ರೆಸ್ಗೆ ಬಹುಮತ ಬರೋಲ್ಲ ಒಂದು ಎಂಬತ್ತೈದೋ ತೊಂಬತ್ತರು ಗೆಲ್ಬೋದು ನಾವು ಜೆ ಡಿ ಎಸ್ ಒಂದು ಇಪ್ಪತ್ತೈದು ಮೂವತ್ತು ಗೆಲ್ತಾರೆ ಸರ್ಕಾರ ಮಾಡ್ಬೋದು ಸಮ್ಮಿಶ್ರ ಸರ್ಕಾರ ಅಂತ ಬಿ ಜೆ ಪಿಯವರು ಲೆಕ್ಕಾಚಾರ ಹಾಕ್ಕೊಂಡಿದ್ರು ಬಟ್ ಎಲ್ಲವೂ ಉಲ್ಟ ಆಯಿತು ಬಟ್ ಈಗ ಪ್ರಶ್ನೆ ಇರೋದು ವಿಪಕ್ಷ ನಾಯಕ ಯಾರು ಅಂತ ಇನ್ನೂ ಆಯ್ಕೆ ಆಗಿಲ್ಲ ಅರವತ್ತು ದಿನ ಮೇಲಾಗೋಯ್ತು ರಿಸಲ್ಟ್ ಬಂದು ಆದರೂ ಕೂಡ ಆಯ್ಕೆ ಆಗಿಲ್ಲ ಕಳೆದ ಕೆಲವು ದಿನಗಳ ಹಿಂದೆ ಒಂದು ವಾರದ ಹಿಂದೆ ರಾಜ್ಯ ಬಿ ಜೆ ಪಿಯ ಪ್ರಮುಖ ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ರು ದೆಹಲಿಯಲ್ಲಿ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿ ಕೆಲವೊಂದಿಷ್ಟು ಮನವಿಯನ್ನು ಮಾಡಿದ್ರು ಸರ್ ದಯವಿಟ್ಟು ನಮಗೆ ಬೇಜಾರಾಗ್ತಾಯಿದೆ ಅಪಮಾನ ಅವಮಾನ ಆಗ್ತಾ ಇದೆ ಒಂದು ರೀತಿ ಮುಜುಗರ ಆಗ್ತಾ ಇದೆ ಕರ್ನಾಟಕದಲ್ಲಿ ಇನ್ನೂ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ದಯವಿಟ್ಟು ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿ ಸರ್ ನೀವು ಯಾರು ಮಾಡ್ತೀರೋ ಮಾಡಿ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಅನ್ನೋ ಒಂದು ಮನವಿಯನ್ನು ಜೆ ಪಿ ನಡ್ಡಾ ಅವರ ಬಳಿ ಇಟ್ಟರು ರಾಜ್ಯ ಬಿ ಜೆ ಪಿಯ ಇಬ್ಬರು ಪ್ರಮುಖ ನಾಯಕರು ಜೆ ಪಿ ನಡ್ಡಾ ನೋಡೋರು ಹಿಂಗೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ರು ಒಂದು ಫಾರ್ಟಿ ಸೆಕೆಂಡ್ಸ್ ಸೈಲೆಂಟ್ ಆಗಿದ್ದು ಹೌದಾ ನಿಮಗೆ ಮುಜುಗರ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ ಅವಮಾನ ಅಪಮಾನ ಆಗ್ತಾ ಇದೆಯಾ ಆಗಲಿ ಒಳ್ಳೆಯದಾಗಲಿ ನಿಮಗೆ ಅರವತ್ತಾರು ಸ್ಥಾನ ಗೆದ್ದಂಥ ನಿಮಗೆ ಒಬ್ಬ ವಿಪಕ್ಷ ನಾಯಕ ಆಯ್ಕೆ ಮಾಡಲಿಲ್ಲ ಅಂತ ನಿಮಗೆ ಮುಜುಗರ ಆಗ್ತಾ ಇದ್ದರೆ ಇಡೀ ದೇಶದಲ್ಲಿ ಇಡೀ ದೇಶ ಗೆದ್ದಂತಹ ಬಿ ಜೆ ಪಿ ಕೇವಲ ಕರ್ನಾಟಕದಲ್ಲಿ ಸೋಲ್ತೀವಿ ಅಂದರೆ ಅದು ಹೀನಾಯವಾಗಿ ಕೇವಲ ಅರವತ್ತಾರು ಸೀಟಲ್ಲಿ ಮಾತ್ರ ಗೆಲ್ತೀವಿ ಅಂದರೆ ಇಡೀ ದೇಶದಂತೆ ಎಷ್ಟು ಅಪಮಾನ ಅವಮಾನ ಆಗಿರ್ಬೋದು ಮೋದಿ ದಿಗ್ವಿಜಯ ಮೋದಿ ಮೇನಿಯಾ ಮೋದಿ ಅವ ಎಲ್ಲ ಕಡೆ ಮೋದಿ 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 ಕರ್ನಾಟಕದಲ್ಲಿ ಮಾತ್ರ ಸೋತಿದ್ದ್ಯಾಕೆ ಮೋದಿಯವರು ಬೇರೆ ರಾಜ್ಯಗಳಲ್ಲಿ ಮಾಡಿದಷ್ಟು ರ್ಯಾಲಿಗಳನ್ನು ಸಭೆಗಳನ್ನು ಮಾಡಿದ್ರು ಕರ್ನಾಟಕದಲ್ಲಿ ಅಮಿತ್ ಶಾ ಅವ್ರು ಬಂದರು ಸಾಕಷ್ಟು ಮುಂಚೆನೇ ಪೂರ್ವ ತಯಾರಿಯಾಗಿ ಮಾಡಿಕೊಂಡು ನಾನು ಬಂದೆ ಜೆ ಪಿ ನಡ್ಡಾ ಯೋಗಿ ಬಂದರು ಯೋಗಿ ಆದಿತ್ಯನಾಥ್ ಬಂದರು ಬಿ ಜೆ ಪಿಯ ಎಲ್ಲ ಹೈಕಮಾಂಡ್ ಘಟಾನುಘಟಿ ನಾಯಕರು ಕರ್ನಾಟಕದಲ್ಲಿ ಎಲ್ಲ ಕಡೆ ಭರ್ಜರಿ ಕ್ಯಾಂಪೇನ್ ಮಾಡಿದ್ವಿ ನಿಮ್ಗೆ ಏನು ಬೇಕು ಎಲ್ಲವನ್ನೂ ಕೊಟ್ವಿ ಬರೀ ಅಲ್ಲ ಅಭ್ಯರ್ಥಿಗಳ ಟಿಕೆಟಿಂದ ಹಿಡಿದು ಎಲ್ಲವೂ ಸ್ವತಂತ್ರವನ್ನು ನಿಮಗೆ ಕೊಟ್ವಿ ಎಲ್ಲವನ್ನು ಮಾಡಿದ್ವಿ ಬಟ್ ನೀವು ಮಾಡಿದ್ದೇನಾಗಿದ್ರೆ ಮೋದಿಯವರಿಗೆ ಅರವತ್ತಾರು ಸೀಟ್ ಕೊಟ್ಟು ಅಪಮಾನ ಮಾಡಿದಿರ ನೀವು ಅಟ್ಲೀಸ್ಟ್ ಒಂದು ತೊಂಬತ್ತಾರು ಬರುತ್ತೆ ಅಂದ್ಕೊಂಡಿದ್ವಿ ಬಟ್ ನೀವು ಮಾಡಿದ್ದೇನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಒಳ ಒಪ್ಪಂದ ಈಗೆಲ್ಲ ಮಾಡಿಕೊಂಡು ಇಡೀ ದೇಶದಲ್ಲಿ ಬಿ ಜೆ ಪಿಯ ಮಾನ ಮರ್ಯಾದೆಯನ್ನು ತೆಗೆದವರು ನೀವು ಕರ್ನಾಟಕ ಬಿ ಜೆ ಪಿ ನಾಯಕರು ಈಗ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ನಮಗೆ ಮುಜುಗರ ಆಗ್ತಾ ಇದೆ ಅಪಮಾನ ಆಗ್ತಾ ಇದೆ ಅಂತ ಬಂದಿಲ್ಲಿ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಅನುಭವಿಸಿ ನಾವು ಇಡೀ ದೇಶಾದ್ಯಂತ ಬಿ ಜೆ ಪಿಗೆ ಮುಖಭಂಗ ಆಗಿದೆ ನರೇಂದ್ರ ಮೋದಿಯವರಿಗೆ ಸೋಲಾಗಿದೆ ನರೇಂದ್ರ ಮೋದಿಯವರ ಮ್ಯಾಜಿಕ್ ಇಲ್ಲ ನರೇಂದ್ರ ಮೋದಿಯವರ ಮೇನಿಯಾ ಇಲ್ಲ ನರೇಂದ್ರ ಮೋದಿಯವರ ಹವಾನೂ ಇಲ್ಲ ಎಲ್ಲವೂ ಸುಳ್ಳು ಮುಗಿತು ಬಿ ಜೆ ಪಿ ಕತೆ ಹೀಗೆ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ ನಮಗೆಷ್ಟು ನೋವಾಗಿರುತ್ತೆ ಬೇಜಾರಾಗಿರುತ್ತೆ ಅವಮಾನ ಆಗಿರುತ್ತೆ ಈಗ ವಿಪಕ್ಷ ನಾಯಕನ ಆಯ್ಕೆ ಇನ್ನೂ ಸ್ವಲ್ಪ ದಿನ ಮಾಡಲ್ಲ ನೀವು ಆ ಮುಖಮಂಗವನ್ನು ಎದುರಿಸಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಯೋಗ್ಯತೆ ಇಲ್ಲ ಅಯೋಗ್ಯರು ಈಗೆಲ್ಲ ಹೇಳ್ತಿರ್ತಾರೆ ಅದನ್ನು ನೀವು ಕೂಡ ಆ ಒಂದು ಮುಜುಗರವನ್ನು ಎದುರಿಸಿ ಅಂತ ಜೆ ಪಿ ನಡ್ಡಾ ತುಂಬ ಸೈಲೆಂಟಾಗಿ ಹೇಳಿದ್ರಂತೆ ಯಾರ ಇಬ್ಬರು ನಾಯಕರು ಸದ್ಯಕ್ಕೆ ಕೇಳಲ್ಲ ಹೇಳಂಗೂ ಇಲ್ಲ ಸೊ ಇದು ಬಿ ಜೆ ಪಿಯ ಇನ್ಸೈಡ್ ಮಾಹಿತಿ ಏನೆಲ್ಲ ಆಯಿತು ದೆಹಲಿಯಲ್ಲಿ ಅಂತ ಒಟ್ಟಿನಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ತುಂಬ ಸಿಟ್ಟಾಗಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ಅನುಭವಿಸ್ಲಿ ಮುಜುಗರ ಅಪಮಾನ ಸೋಲಿನ ಒಂದು ಮುಜುಗರವನ್ನು ಅನುಭವಿಸ್ಲಿ ಬಿ ಜೆ ಪಿ ನಾಯಕರು ಅಂತ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಬಿಟ್ಟಿದ್ದಾರಂತೆ ಹೈಕಮಾಂಡ್ ನಾಯಕರು ಯಾಕಂದರೆ ಎಲ್ಲೇ ಹೋದರು ಈಗ ಗುಜರಾತಲ್ಲಿ ಬಿ ಜೆ ಪಿ ಅಭೂತಪೂರ್ವ ಗೆಲ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲ್ತು ಬಟ್ ಇಷ್ಟು ಹೀನಾಯವಾಗಿ ಸೋತಿಲ್ಲ ಈವನ್ ಹಿಮಾಚಲ ಪ್ರದೇಶದಲ್ಲೂ ಕೂಡ ಇಷ್ಟೊಂದು ಹೀನಾಯವಾಗಿ ಸೋಲಿಲ್ಲ ಬಿ ಜೆ ಪಿ ಸೋತರೂ ಕೂಡ ಕರ್ನಾಟಕದ ಒಂದು ಸೋಲು ಇಡೀ ದೇಶಕ್ಕೆ ಒಂದು ರೀತಿ ದಿಕ್ಸೂಚಿ ಆಗ್ಬಿಡುತ್ತೆ ಕಾಂಗ್ರೆಸ್ ಮತ್ತು ಉತ್ಸಾಹ ಬಂತು ಚೈತನ್ಯ ಬಂತು ಅಂತೆಲ್ಲ ಚರ್ಚೆ ಆಗ್ತಾಯಿದೆ ಸೊ ಹಾಗಿದ್ರೆ ಬಿ ಜೆ ಪಿ ಸೋಲಿಗೆ ಏನು ಕಾರಣ ರಾಜ್ಯ ಬಿ ಜೆ ಪಿ ನಾಯಕರೇ ಹೇಳಲಿ ಅಂತ ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧ ಬಿ ಜೆ ಪಿಯ ಹೈಕಮಾಂಡ್ ಸಿಕ್ಕಾಪಟ್ಟೆ ಸಿಟ್ಟಾಗಿ ಬೇಸರವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ ನೋಡೋಣ ಯಾವಾಗ ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಜೆ ಪಿ ನಡ್ಡಾ ಹೇಳಿದ ಅಂದರೆ ರಾಜ್ಯ ಬಿ ಜೆ ಪಿ ನಾಯಕರು ಮುಜುಗರವನ್ನು ಅನುಭವಿಸ್ಬೇಕಾ ಸೇಡ್ ತಿಳ್ಸ್ಕೊಳ್ತಾ ಇದ್ದಾರಾ ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧ ಹೈಕಮಾಂಡ್ ಸೇಡ್ ತಿಳ್ಸ್ಕೊಳ್ತಾ ಇದೆಯಾ ಸೋಲಿನ ಸೇಡನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ